ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ನಮ್ಮನ್ನು ಅಗಲಿರುವ ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನದಂದು ಕರ್ನಾಟಕದಾದ್ಯಂತ 1700 ಥಿಯೇಟರ್ಗಳಲ್ಲಿ ಅವರ ಕಟ್ಟಕಡೆಯ ಚಿತ್ರ ಜೇಮ್ಸ್ ಬಿಡುಗಡೆಯಾಗಿದೆ. ಗಲ್ಫ್ ನಾಡಿನಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಈ ಒಂದು ಜೇಮ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅನಿವಾಸಿ ಕನ್ನಡಿಗರು ಎಲ್ಲರೂ ಬಂದು ಈ ಒಂದು ಬಿಡುಗಡೆಯ ಸಮಾರಂಭದಲ್ಲಿ ಭಾಗಿಗಳಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ಇವತ್ತು ದುಬಾಯಿಯಲ್ಲಿ ಅದ್ಧೂರಿಯಾಗಿ ಗಲೇರಿಯಾ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ತಿದೆ. ಬಹಳಷ್ಟು ಕನ್ನಡಿಗರು ಬಂದು ಪಾಲ್ಗೊಂಡಿದ್ದಾರೆ. ಈ ಚಿತ್ರ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸ್ನೇಹಿತರೊಡಗೂಡಿ ಬಂದು ವೀಕ್ಷಿಸಬೇಕು ಅಂತ ನಾನು ಅನಿವಾಸಿ ಕನ್ನಡಿಗರ ಪರವಾಗಿ ದುಬಾಯಿನಿಂದ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಯುತ ದೀಪಕ್ ಸೋಮಶೇಖರ್ ಅವರಿಂದ ನಾವು ಕೆಲವು ಮಾತುಗಳನ್ನು ಕೇಳುವ. ನಮಸ್ಕಾರ ಎಲ್ಲರಿಗೂ. ಇದೊಂದು ವಿಶೇಷವಾದ ದಿನ, ತುಂಬಾ ದುಃಖಕರ ದಿನ ಅಂತಾನು ಹೇಳ್ಬೋದು. ಯಾಕೆಂದ್ರೆ ನಾವು ಸುಮಾರು 8 ವರ್ಷದಿಂದ ಕನ್ನಡ ಸಿನಿಮಾಗಳನ್ನ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಿನಿಮಾ ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ರಿಲೀಸ್ ಮಾಡಿದ್ವಿ. ಅವರ ಮೊದಲ ಸಿನಿಮಾನು ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಬಟ್ ದುಃಖಕರ ಏನಂದ್ರೆ ಕೊನೆ ಸಿನಿಮಾನು ಅದೇ ಥಿಯೇಟರ್ನಲ್ಲಿ ನೋಡಕ್ ಆಗೋಯ್ತು. ಅದು ಇಷ್ಟು ಬೇಗ ಅನ್ನೋದು ನಮಗೆ ಕನ್ಸು ಮನಸ್ಸಲ್ಲಿ ಹೊಂದ್ಕೊಂಡಿಲ್ಲ. ಇವತ್ತು ಅವ್ರದ್ದು ಹುಟ್ಟಿದಪ್ಪ, ಅವ್ರು ನಮ್ಮನ್ನು ಬಿಟ್ಟೋಗಿಲ್ಲ. ಅವರ ಸಿನಿಮಾ ಅವರು ಮಾಡಿರುವ ಕೆಲಸಗಳ ಮೂಲಕ ಅವರು ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಅವ್ರಿಗೆ ಎಷ್ಟು ದೊಡ್ಡ ಫ್ಯಾನ್ ಬೇಸ್ ಇದ್ದಾರೆ, ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ನಿಮ್ಗೆ ಕರ್ನಾಟಕದಲ್ಲೂ ಗೊತ್ತಾಗ್ತಾ ಇದೆ, ಪ್ರಪಂಚದ ಎಲ್ಲ ಕಡೆನೂ ಗೊತ್ತಾಗ್ತಾ ಇದೆ. ಹಾಗೆ ದುಬೈನಲ್ಲೂ ಕೂಡ ಇವತ್ತು ವರ್ಕಿಂಗ್ ಇದ್ರು, ಅವರ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಕನ್ನಡದವರು ಬಂದು ಸೇರಿ ನಿಂತು ಒಂದು ಟ್ರಿಬ್ಯೂಟ್ ಕೊಡ್ತಾರೆ. ಅದೊಂದು ತುಂಬ ಖುಷಿ ಕೊಡ್ತಾರೆ. ಎಲ್ಲ ಬಂದಿದ್ದೀರ, ಎಲ್ಲ ಬಂದು ಅವರ ನಿಮ್ಮ ಪ್ರೀತಿ ವಿಶ್ವಾಸನ ಪುನೀತ್ ತೋರಿಸ್ತೀರ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಗಲ್ಫ್ ಕಂಟ್ರೀಸಲ್ಲಿ ಅಂದರೆ UAE, ಒಮಾನ್, ಕತಾರ್, ಬಹರೈನ್ ಎಲ್ಲ ಕಂಟ್ರೀಸಲ್ಲಿಯೂ ಕನ್ನಡ ಮತ್ತು ಹಿಂದಿ 2 ವರ್ಷಗಳಲ್ಲೂ ರಿಲೀಸ್ ಆಗ್ತಾ ಇದೆ. ಸುಮಾರು 50 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಹೋಗಿ ನೋಡಿ ಸಿನಿಮಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಕರ್ಕೊಂಡು ಹೋಗಿ. ಆತ್ಮೀಯ ದುಬೈನ ಕನ್ನಡಿಗರೇ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಪ್ರೇಮಿಗಳೇ, ಇವತ್ತು ಖುಷಿ ಸಂಗತಿ ಅಂದರೆ ಅವರ ಹುಟ್ಟದಬ್ಬ. ಇನ್ನೊಂದು ತುಂಬ ಮುಖ್ಯವಾದ್ದು ಅಂತಂದರೆ ಅವರು ಸದಾ ಕಾಲ ನಮ್ಮ ಜೊತೆನೇ ಇರ್ತಾರೆ, ಅದರಿಂದ ನಾವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಒಂದೇನೆಂದರೆ ವಿಶೇಷವಾಗಿ ಹಿ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರ ಥರ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಇಳಿದಿರಾ, ಮುಂದೆ ಇಡುತ್ತಾ ಯಾವ ರೀತಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ರೋ ಆ ರೀತಿಯ ನಾವು ಪ್ರತಿಯೊಬ್ಬರೂ ತೊಡಗಿದರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ನನಗನ್ಸುತ್ತೆ. ನಮಸ್ಕಾರ. ನಮ್ಮ ಕರ್ನಾಟಕದ ಹಿರಿಯ ಚಲನಚಿತ್ರ ನಟ ದ್ವಾರಕೀಶ್ ರವರ ಪುತ್ರ ಶ್ರೀಯುತ ಸುಕೇಶ್ ದ್ವಾರಕೀಶ್ ರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಜೇಮ್ಸ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರ ಈಗ ಬಿಡುಗಡೆ ಆಗಿದೆ. ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಸ್ನೇಹಿತ ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಈಗ ಈ ಗಲ್ಫಲ್ಲಿ ರಿಲೀಸ್ ಆಗಿದೆ. ಇಲ್ಲಿ ತುಂಬ ಮಂದಿ ಬಂದಿದ್ದಾರೆ, ಎಲ್ಲ ನಮ್ಮ ಪುನೀತನ ಸ್ಕ್ರೀನಲ್ಲಿ ನೋಡಿ ಹಾರೈಸಿ
ಎಂಜಾಯ್ ಮಾಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಅವ್ರಿಗೆ ದೇಹ ಬಿಟ್ಟು ಹೋಗಿರಬಹುದು, ಆದರೆ ಅವ್ರು ಇಲ್ಲಿರೋ ಒಬ್ಬೊಬ್ಬರು ಕನ್ನಡಿಗರ ನಗು ಅವ್ರ ಎನರ್ಜಿಲಿ ಅವ್ರು ಇದ್ದೇ ಇದ್ದಾರೆ. ಅವ್ರು ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಜೊತೆನೇ ಇರ್ತಾರೆ. ವಿ ಲವ್ ಪುನೀತ್, ವಿ ಲವ್ ಅಪ್ಪು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಶೇಷ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ. ಅದೇ ದಿವಸ ಜೇಮ್ ಸಿನಿಮಾ ಅವರ ಲಾಸ್ಟ್ ಮೂವಿ ಜೇಮ್ ಸಿನಿಮಾ ರಿಲೀಸ್ ಆಗ್ತದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ಅವರ ಬರ್ತ್ಡೇ ದಿವಸ ಅಂದರೆ ನಾವು ಪ್ರೀಮಿಯರ್ ಶೋ ಇಲ್ಲಿ ದೀಪಕ್ ಅವರು ನೆರವೇರಿಸ್ತಾರೆ. ನಾವೆಲ್ಲ ಬಂದು ಸಿನಿಮಾ ನೋಡಿ ರಿಯಲಿ ವಿ ಮಿಸ್ ಪುನೀತ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇವತ್ತು ಇಲ್ಲಿ ದುಬೈಯಲ್ಲಿ ಜೇಮ್ಸ್ ಮೂವಿ ನೋಡೋಕ್ಕೆಲ್ಲ ಬಂದಿದ್ದೀವಿ. ಬಹಳನೇ ಒಂಥರ ಎಮೋಷ್ನಲ್ ಮೂಮೆಂಟ್ ನಮಗೆಲ್ಲ. ಇನ್ನೂ ನಂಬಕ್ಕೆ ಆಗಲ್ಲ ಪುನೀತ್ ರಾಜ್ಕುಮಾರ್ ಇವಾಗ ನಮ್ಮ ಜೊತೆ ಇಲ್ಲ ಅಂತ. ಬಟ್ ಸ್ಟಿಲ್ ಈ ಬ್ಯುಸಿ ಶೆಡ್ಯೂಲಲ್ಲೂ ನಾವು ಬ್ಯುಸಿ ಇದ್ರೂ ಈ ಮೂವಿ ನೋಡೋದಕ್ಕೋಸ್ಕರ ಎಲ್ಲರೂ ತುಂಬ ದಂಡಿಯಾಗಿ ಬಂದಿದ್ದೀವಿ. ಹೋಪ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ಅದಿರುತ್ತೆ. ನಮಸ್ಕಾರ ಎಲ್ಲರಿಗೂ. ಜೇಮ್ಸ್ ಮೂವಿ ಇವತ್ತು ರಿಲೀಸ್ ದುಬೈಯಲ್ಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದಿ ಮೂವಿ. ನಮಸ್ಕಾರ, ವಣಕ್ಕಂ. ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಾರೆ. ಪುನೀತ್ ಅವ್ರಿಗೆ ತುಂಬಾ ಇಷ್ಟ ಅಂದ್ರೆ ಯಾವಾಗ್ಲೂ ಎಲ್ರು ನನ್ನತ್ತಾ ಇರ್ಬೇಕು, ನನ್ನತ್ತಾ ಈ ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ. ಏನಾದ್ರೂ ಕನ್ನಡ ಒಂದು ಚಾನೆಲ್ ಸ್ಟಾರ್ಟ್ ಮಾಡಬೇಕು ರೇಡಿಯೋ ಸ್ಟೇಷನ್ ಅಂತ ಹೇಳಿ ನನಗೆ ಕೂಡ ತುಂಬಾ ಆಸೆ ಆಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಿದೆ. ಇವಾಗ ನಾವು ಏನ್ ಮಾಡೋದಂದ್ರೆ ನಮ್ಮ ಹೃದಯದಲ್ಲಿ ಇರುವಂತಹ ಮಿಸ್ಟರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಇವಾಗ ನಾವು ಮುಂದೆನೆ ನೋಡೋಣ. ಇವಾಗಲೂ ನಮ್ಮ ಒಟ್ಟಿಗಿದ್ದಾರೆ, ಈಗ ಅವರ ಸ್ವರೂಪವನ್ನು ನೋಡ್ತಾ ಇರ್ತೀರಾ ಒಂದು ಕೆಲವೇ ಸಮಯದ.